ಬಿಜೆಪಿ ಜನರನ್ನು ಹಾಡುವಂತೆ ಮಾಡಿ, ನಿಮ್ಮನ್ನು ಹಾಡುವಂತೆ ಮಾಡಿ, ನಮ್ಮನ್ನು ಹಾಡುವಂತೆ ಮಾಡಿರುವಂತಹ ಕರ್ನಾಟಕ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಸುನೀಲ್ ಕುಮಾರ್ ಅವರಿಗೆ ಧನ್ಯವಾದ. ಇವತ್ತಿನ ಸಂದರ್ಭದಲ್ಲಿ ನಾನೊಂದು ಘೋಷಣೆ ಮಾಡ್ತಾ ಇದ್ದೇನೆ, ಎಲ್ಲ ಕನ್ನಡ ಶಾಲೆಗಳಿಗೆ, ಸರ್ಕಾರಿ ಕನ್ನಡ ಶಾಲೆಗಳಿಗೆ ಇವತ್ತಿನಿಂದ ನಾವು ನಮ್ಮ ಎನ್ಜಿಒದ ಮೂಲಕ ಬಣ್ಣವನ್ನು ಹಚ್ಚಿ, ಅತ್ಯುತ್ತಮ ಸುಂದರವಾದಂತಹ ಬಣ್ಣವನ್ನು ಹಚ್ಚಬೇಕಂತ ತೀರ್ಮಾನ ಮಾಡಿದ್ದೇವೆ. ಬಣ್ಣ ಕೊಡ್ತೀವಿ, ಬ್ರಷ್ ಕೊಡ್ತೀವಿ, ನೀವು ಸಹಕಾರ ಕೊಡ್ರಿ. ಬಣ್ಣ ನಮ್ದು, ಕೆಲಸ ಮಾಡೋಣ. ಮತ್ತು ಎಷ್ಟು ಕನ್ನಡ ಸ್ಕೂಲ್ಗೆ, ಕನ್ನಡ ಶಾಲೆಗಳಿಗೆ ಎಷ್ಟು ರೂಮುಗಳ ಅವಶ್ಯಕತೆ ಇದೆ, ಆ ಎಲ್ಲಾ ರೂಮನ್ನು ಸಹಿತ ಈ ವರ್ಷ ನಾನು ಮಾಡಿಸಿಕೊಡೋ ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆ. ನಮ್ಮ ಬೇರೆ ಬೇರೆ ಕಂಪನಿಗಳ ಮೂಲಕ ನಿಮ್ಮ ಸಹಕಾರ ಇರಲಿ. ಕರ್ನಾಟಕ ರಾಜ್ಯಕ್ಕೆ, ಮುಖ್ಯಮಂತ್ರಿಗಳಿಗೆ, ಸುನೀಲ್ ಕುಮಾರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದ. ಇವತ್ತು ಭಾರತ ದಾಪುಗಾಲಿಡಬೇಕಾದಂತಹ ಸಂದರ್ಭದಲ್ಲಿ, ಜಗತ್ತಿನಲ್ಲಿ ನೀವು ಕೂಡ ಅದೇ ರೀತಿಯ ಸ್ಪರ್ಧಾತ್ಮಕವಾಗಿ ಬೆಳೆದು ಇವತ್ತು ನಮ್ಮ ಬೇರೆ ಬೇರೆ ಮೆಡಿಕಲ್ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಸಹಿತ ಕನ್ನಡದಲ್ಲಿ ಶುರು ಮಾಡುವಂತಹ ಯೋಚನೆಯಲ್ಲಿ ನಾವಿದ್ದೇವೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಶಾಲೆಗೆ ನೀವು ಬಣ್ಣವನ್ನು ಹಚ್ಚಲಿಕ್ಕೆ ಇವತ್ತಿಂದ ಶುರು ಮಾಡ್ರಿ. ಬಣ್ಣ, ಬ್ರಷ್ ಎಲ್ಲ ನಾವು ಕೊಡ್ತೇವೆ, ರೂಮ್ ಅವಶ್ಯದಲ್ಲಿ ಕಟ್ಟಿಸಿಕೊಡ್ತೇವೆ, ನೀವು ಮಾತ್ರ ಇದರಲ್ಲಿ ಪಾಲ್ಗೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ, ಬಿಸಿಲಲ್ಲಿ ನಿಂತು ಇಷ್ಟೊಂದು ಪ್ರಮಾಣದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಕರ್ನಾಟಕದ ಸರ್ಕಾರದ ಪರವಾಗಿ, ಭಾರತದ ಸರ್ಕಾರದ ಪರವಾಗಿ, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ.